शुभमस्तु शुभमस्तु श्रीरस्तु शुभमस्तु। अम्मा तन नोडि कापाडकंतिने रवि ಅಂತ ಕೆಲಸ ಏನೋ ಮಾಡಿದ್ರು ಅಮ್ಮ ತನ್ನ ಕಿತ್ತೋಗಿರೋ ಚಪ್ಪಲಿನ ಅಜ್ಜಿ ಕೈಲಿ ಹೊಲಸ್ಕೊಂಡು ಬರ ಕಳಿಸಿದ್ದಾರೆ ಈ ಅಮ್ಮ ನಿನ್ನತ್ರ ಕ್ಷಮೆ ಕೇಳಲಿ ಇಲ್ಲಿಗೆ ಬಿಟ್ಬಿಡ್ತೀನಿ ಇಲ್ಲ ಅಂದ್ರೆ ಶಿನಿದಿಗೆ ಎಲ್ಲಾರು ಹೇಳ್ಬಿಡ್ತೀನಿ ನೀನೇ ಈ ವಿಷಯ ಶಿನಿದಿಗೆ ಹೇಳೋಲ್ಲ ಅಂತ ನನಗೆ ಮಾತು ಕೊಡು ಏನು ಅಜ್ಜಿನ ಪ್ರಮಾಣ ಮಾಡಿಸ್ಕೊತಿದ್ದಾರೆ ಇನ್ಮೇಲೆ ಆಫೀಸಿಗೆ ಹೋಗೋಕ್ಕಿಂತ ಮುಂಚೆ ತಿಂಡಿ ತಿಂದೇ ಹೋಗಬೇಕು ಅಂತ ಅಜ್ಜಿ ಪ್ರಮಾಣ ಮಾಡಿಸ್ಕೊಂಡ್ರು ಅಷ್ಟೇ ಬಟ್ ಇದೆಲ್ಲದರ ಮಧ್ಯೆ ಒಂದು ಸಮಾಧಾನ ಏನಪ್ಪಾ ಅಂದ್ರೆ ನಾವೆಷ್ಟೇ ಕಷ್ಟಗಳನ್ನು ಅವಮಾನಗಳನ್ನು ಫೇಸ್ ಮಾಡಿದ್ರು ಅಮ್ಮಂದಿರಲ್ಲಿ ಸಂತೋಷವಾಗಿದ್ದರಲ್ಲ ಅಷ್ಟು ಸಾಕು ನೀನು ನಾದಷ್ಟು ಬೇಗ ಮದನ್ ಬಂಧನದಿಂದ ಬಿಡಿಸಿ ನೀನು ಆರಾಮಾಗಿ ಅಮ್ಮಂದಿರ ಜೊತೆ ಮನೆಯಲ್ಲಿ ಇರೋ ಹಾಗೆ ಮಾಡೋಷ್ಟು ಶಕ್ತಿ ಕೊಡಪ್ಪ ಅಂತ ಆ ದೇವರತ್ರ ದಿನಾಗ್ಲೂ ಬೇಡ್ಕೋತಿದ್ದೇನೆ ನಾನು ಒಳ್ಳೆ ಸೊಸೆನೂ ಅಲ್ಲ ಶ್ರೀಯಿಂದ ವಿಷಯ ಮುಚ್ಚಿಡಿದ್ದಕ್ಕೆ ಒಳ್ಳೆ ಹೆಂಡತಿನೂ ಆಗಲಿಲ್ಲ ಬರಲಿ ಇವತ್ತು ನಿನ್ನ ಮಧ್ಯದಾರಿಯಲ್ಲಿ ನಾನು ನಿಲ್ಲಿಸಿ ಹೋಗಿದ್ದಕ್ಕೆ ಇವತ್ತು ಬಡ್ಡಿ ಸಮೇತ ಸೇರ್ ತೀಸ್ಕೊತೀನಿ ಒಂದು ನಿಮಿಷ ಕಾರ್ನ ನೀಟಾಗಿ ತೊಳಿ ನೀವು ಸ್ವಲ್ಪ ಓವರ್ ಟೈಮ್ ಮಾಡಬೇಕಾಗುತ್ತೆ ರಾತ್ರಿ 8 8:30 ವರೆಗೂ ಆಗುತ್ತೆ ಆಫೀಸ್ ಆ 5:30 ತನಕ ಅದರ ಮೇಲೆ ಕೆಲಸ ಮಾಡಬೇಕಾದ್ರೆ ನಾನು ನನ್ನ ಗಂಡನ ಪರ್ಮಿಷನ್ ತಗೋಬೇಕಾಗುತ್ತೆ ಸ್ವಲ್ಪ ನನ್ನ ಜೊತೆ ಬನ್ನಿ ಮೇಡಂ ನಾನು ಇಲ್ಲೇ ನಿಂತಿರ್ತೀನಿ ಬೇಗ ಹೋಗಿ ಕಾರ್ ತೊಳಿ ಹೊರಡೆ ಹೋಗಬೇಕು ಏನು ಮುಖ ನೋಡ್ತೀಯಾ ಹೋಗೋ ओके सर ಆರ್ಸಿ ಕಡೆ ಒಂದೂರ್ ಬಂಡಿ ಮಣ್ಣಿದೆ ಅದನ್ನ ವರ್ಸ್ಬೇಕು ಮೇಲ್ ಮೇಲ್ ವರ್ಸೋದಲ್ಲ ಏನು ಲುಕ್ ಕೊಡ್ತಾ ಇದೀಯಾ ಎಂಡಿ ಕಾರ್ನ ಚೆನ್ನಾಗಿ ತೊಳೆದು ನೀಟಾಗಿ ಇಟ್ಕೊಳ್ಳೋದು ನಿನ್ನ ಕೆಲಸ ಅದಕ್ಕೆ ನಿನ್ನ ಸಂಬಳ ಕೊಡೋದು ನೀಟಾಗಿ ತೊಳಿ ಗಾಡಿ ಹೇಗಿರಬೇಕು ಅಂದ್ರೆ ನಮ್ಮ ಸೆಕ್ರೆಟರಿ ಮುಕುತರ ಪಳ 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 ಅಂತ ಹೊಡಿತಾ ಇರಬೇಕು ಆಗ ತೊಳಿ ಅಯ್ಯೋ ನಮ್ಮ ಸೆಕ್ರೆಟರಿ ಫೇಸ್ ಅಷ್ಟು ನಿರ್ಮಲವಾಗಿದೆ ಅಂತ ಅವನ್ನ ಅಪ್ರಿಷಿಯೇಟ್ ಮಾಡ್ದೆ ಕಣಯ್ಯ ನೀನ್ ಯಾಕೆ ಆಗ ನೋಡ್ತಾ ಇದೀಯ ಮುಂದೆ ನೋಡ್ಕೊಂಡು ತೊಳಿಯಪ್ಪ ಕೈದಿಗಳಿಂದ ಹಫ್ತ ಪಡೆದ ಹಳೆ ಕೈದಿಗಳು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪ್ರವೇಶ ನಿರಾಕರಿಸಿದ ಜೈಲರು ಇಂದು ಶಾಲೆಗಳಿಗೆ ರಜಾ ಯಾಕ್ರಿ ಏನು ಅಮೂಲ್ ಬೇಬಿ ಇಷ್ಟೋರಕ್ಕೆ ಪೇಪರ್ ಓತ್ತಾ ಇದ್ದೀಯಾ ಏನು ಪರೀಕ್ಷೆ ಗಿರೀಕ್ಷೆ ಕಟ್ಟಿದ್ದೀಯಾ ಏಕೆ ನೀವು ದಿನ ಪೇಪರ್ ಓತ್ತಿರಾ ನೀವು ಯಾ ಪರೀಕ್ಷೆ ಕಟ್ಟಿದ್ದೀರಾ ಏಯ್ ಮುಚ್ಚೆ ಬಾಯಿ ನನ್ನ ಮನೆಯಲ್ಲಿ ನಾನು ಇಷ್ಟ ಬಂದಾಗ ಇರ್ತೀನಿ ಅದನ್ನ ಕೇಳೋ ಹಕ್ಕು ನಿನಗಿಲ್ಲ ಆದ್ರೆ ನಿನ್ನನ್ನ ಕೇಳೋ ಹಕ್ಕು ನನಗಿದೆ ಯಾಕೆ ಹೇಳು ಬಿಟ್ಟಿ ಕುಳು ಕತ್ತರಿಸ್ತಾ ಇರೋದು ನೀನು ಎರಡೊತ್ತು ಊಟ ಹಾಕಿದ್ದಕ್ಕೆ ಎಷ್ಟು ಮಾತಾಡ್ತಿರಾರಿ ನೀವು ಯಪ್ಪ ಯಪ್ಪ ಎರಡೊತ್ತು ಎರಡೊತ್ತು ಅಂತ ಆಗ್ಲೇ ಒಂದು ವಾರದಿಂದ ಜಾಂಡ ಊರಿದಿರಾ ಊಟನೇ ಕಾಣದೇ ಇರೋ ಹಾಗೆ ಈ ಮನೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ನುಂಗೋದೆ ನೀನು
ಅನ್ವಿ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಕೆಲಸ ಮಾಡಿಟ್ಬಿಟ್ಟು ಹೋಗಿದಳಲ್ಲ. ಅವಳು ಮಾಡಿರೋದು ತಿಂಡಿ ಅಡಿಗೆ ಅಷ್ಟೇ, ಮೆಕ್ಕಿದ ಕೆಲಸ ಎಲ್ಲ ಯಾರು ಮಾಡೋದು? ಈಗ ಏನು ಮಾಡಬೇಕು? ತಿಂಡಿ ತಿಂದಿದ್ದು, ಕಾಫಿ ಕುಡಿದಿದ್ದು, ರಾಶಿ ಪಾತ್ರೆ ಬಿದ್ದಿದೆ, ಅದನ್ನೆಲ್ಲ ತೊಳೆಯೋದಕ್ಕೆ ಜಾನ್ನವಿನ ಆಫೀಸ್ನಿಂದ ಕರೆಸ್ಲಾ? ಅವಳು ಆಫೀಸಿಂದ ಬಂದಮೇಲೆ ಎಲ್ಲ ತೊಳಿತೀನಿ ಅಂದ್ಲಲ್ವಾ? ನಮ್ಮ ಮನೆಯಲ್ಲಿ ರಾಶಿ ಪಾತ್ರೆಗಳಿಲ್ಲಮ್ಮ ಉಪಯೋಗಿಸೋದಕ್ಕೆ, ಅದನ್ನೆಲ್ಲ ತೊಳೆದ್ರೆ ಬೇರೆ ಪಾತ್ರೆಗಳು ಅಂತಿರೋದು. ತೊಳಿಲಿಲ್ಲ ಅಂದರೆ ನಿಮ್ಮಮ್ಮನ ಕೈಲಿ ತೊಳಿಸ್ಲಾ? ನಮ್ಮಮ್ಮನ ಕೈಲಿ ಚಪ್ಪಲಿ ಹೊಲ್ಸದ್ ಕಳಿಸಿದ್ದನ್ನ ನಾನು ಇನ್ನೂ ಮರ್ತಿಲ್ಲ. ಅದನ್ನೆಲ್ಲ ಬಡ್ಡಿ ಸೇರಿಸಿ ಇನ್ನೊಂದು ದಿನ ಸರಿಯಾಗಿ ಕೊಡ್ತೀನಿ. ಆಯ್ತು, ಅದೇನು ಕೊಡ್ತೀಯೋ ನಾನು ನೋಡ್ತೀನಿ. ಈಗ ಮೊದಲು ಪಾತ್ರೆ ತೊಳಿ. ಜಾಹ್ನವಿ ಇವ್ರ ಹತ್ರ ಕೆಲಸ ಮಾಡಿಸ್ಬೇಡ ಅಂತ ಹೇಳಿದ್ರು ಮದನ್ ಕೊಡೋ ದುಡ್ಡಿನ ಆಸೆಗೆ ಇವ್ರುಗಳ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ. ಈ ವಿಷಯ ಜಾಹ್ನವಿ ಗೊತ್ತಾಗದೇ ಇರಲಪ್ಪ. ಮ್ಯಾಮ್, ಊದ್ಬತ್ತಿ, ಪೆನಾಯ್ಲು, ಸೋಪಿನ ಪೌಡ್ರು, ಬಟ್ಟೆ ಸೋಕಂಬಿ ಎಲ್ಲ ಮನೆಯಲ್ಲೇ ಇದೆ. ಮ್ಯಾಮ್ ಡಿಸ್ಕೌಂಟ್ಸ್ ಇಲ್ಲ ಮ್ಯಾಮ್, ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಆಗಿ ತರ್ತಾ ಇರೋದು. ಒಂದ್ಸಲಿ ಹೇಳಿದ್ ಗೊತ್ತಾಗಲ್ವಾ? ಹೋಗಪ್ಪ. ಮ್ಯಾಮ್ ಫ್ಯಾಕ್ಟ್ ಬೇಡ. ಮ್ಯಾಮ್ 70% ಡಿಸ್ಕೌಂಟ್ ಇದೆ ಮ್ಯಾಮ್. ಕಾರ್ ತೊಳೆದಾಯ್ತೇನೋ? ಆಯ್ತು ಕಣ. ಏನಂದೆ? ಏನಿಲ್ಲ ಸರ್, ನೀವು ಕಾರ್ ತೊಳೆದಿದ್ದು ಆಯ್ತಾ ಅಂತ ಕೇಳಿದ್ರಿ, ನಾನು ಆಯ್ತು ಸರ್ ಅಂದೆ. ಏಯ್, ನೀನು ಆಯ್ತು ಸರ್ ಅಂತ ಹೇಳಲಿಲ್ಲ, ಆಯ್ತು ಕಣ ಅಂತ ಹೇಳಿದ್ದು. ಇಲ್ಲ ಸರ್. ರೀ ಜಾನ್ವಿ, ಇವನು ಆಯ್ತು ಕಣ ಅಂತ ತಾನೇ ಹೇಳಿದ್ದು? ಇಲ್ಲ ಸರ್, ಇವ್ರು ಹಾಗೆ ಹೇಳಿಲ್ಲ. ಓ, ನೀವಿಬ್ಬರೇ ಸೇರಿಕೊಂಡು ಆಫೀಸ್ದಲ್ಲಿ ಕಾರ್ಮಿಕ ಸಂಘಟನೆ ಬೇರೆ ಶುರು ಮಾಡಿದ್ದೀರಾ? ನೋಡ್ತೀನಿ, ನಿಮ್ಮಿಬ್ರು ವಿಚಾರಿಸ್ಕೋತೀನಿ. ಗಾಡಿ ತೆಗೆ. ಎಲ್ಲಿಗೆ ಹೋಗುತ್ತೆ ಸರ್? ಸ್ಮಶಾನಕ್ಕೆ ಹೋಗು, ಅಲ್ಲಿ ನಿನ್ನ ಮಣ್ಣು ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗ್ತೀನಿ. ರೈಟ್ ಕಟ್ ಮಾಡು, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀನಿ. ಸರ್, ಇದು ಪೇಸ್ಟು, ಪೌಡ್ರು ಎಲ್ಲ ಇದೆ ಸರ್. ಪೇಸ್ಟು, ಪೌಡ್ರು, ಪೆನಾಯ್ಲು, ಉತ್ಪತ್ತಿ ಎಲ್ಲ ಇದೆ ಸರ್. ಯಾವುದಾದ್ರೂ ಒಂದು ತೊಗೊಳ್ಳಿ ಸರ್. ಪೇಸ್ಟು, ಪೌಡ್ರು ಎಲ್ಲ ತುಂಬ ಕಮ್ಮಿ ರೇಟ್. ಅಮ್ಮ, ಪೇಸ್ಟು, ಪೌಡ್ರು ಎಲ್ಲ ತುಂಬ ಕಮ್ಮಿ ರೇಟ್. ಅಮ್ಮ, ಪೇಸ್ಟು, ಪೌಡ್ರು ಎಲ್ಲ ತುಂಬ ಕಮ್ಮಿ. ಸರ್, ಸೋಪು ಏನು ಬೇಡ ಬಿಡಪ್ಪ. ಮ್ಯಾಮ್, ಪೆನಾಯ್ಲು, ಕ್ರೀಮು, ಊದ್ಬತ್ತಿ ಎಲ್ಲ ಇದೆ ಮ್ಯಾಮ್. ಸೋಪಿನ ಪೌಡರ್ ಏನು ಬೇಡ ನಮಗೆ, ನೆಲ್ಲಲ್ಲಿ ನೀರು ಬರ್ತಾನೆ ತವಾಗ ಬರಕ್ಕೆ. ಮ್ಯಾಮ್, ಅಲ್ಲ, ಆಫ್ ರೇಟ್ ಮ್ಯಾಮ್, 70% ಇಸ್. ಸರ್, ಸೋಪಿನ ಪೌಡರ್. ಸರ್, ಪೆನಾಯ್ಲು, ಕ್ರೀಮು, ಸರ್, ಊದ್ಬತ್ತಿ, ಸರ್, ಸೋಪಿನ ಪೌಡ್ರು ಎಲ್ಲ ಆಫ್ ರೇಟ್, ಚೀಪ್ ರೇಟು ಕೊಡ್ತಾ ಇದೀವಿ ಸರ್. ಬೇಡ ಬೇಡಪ್ಪ ಸರ್, ಪ್ಲೀಸ್ ಸರ್, ದಯವಿಟ್ಟು ತಗೊಳ್ಳಿ ಸರ್, ಮನೇಲಿ ತುಂಬ ಕಷ್ಟ ಇದೆ ಸರ್. ಹೋಗಲಿ, ಬೇಡ ಬೇಡ ಅಂತ ಹೇಳಿದಲ್ಲ, ಹೋಗಲಿ. ನಿನ್ ಕೈ ಕೆಳಗಡೆ 16 ಜನ ಕೆಲಸ ಮಾಡ್ತಾ ಇದ್ರು, ಈಗ ನೋಡಿದ್ರೆ ಮನ ಮನೆ ಅಲಿತಿದೆಯಲ್ಲೋ. ಅಲ್ಲಿ ಹರಿ ಅವರು ನನ್ನ ಕೆಲಸ ಬಿಡ್ಲಿ ಅಂತಾನೆ ಡೈಲಿ ನನಗೆ ಅವಮಾನ ಮಾಡ್ತಿದ್ರಪ್ಪ. ಅವಮಾನ ಸಹಿಸ್ಕೊಳಕ್ಕಾಗದೆ ಕೆಲಸ ಬಿಟ್ಟ. ಮತ್ತೆ ಇದನ್ನ ನನಗೆ ಹೇಳಲೇ ಇಲ್ಲ. ಗಾಡಿ ನಿಲ್ಸು. ಅಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಇದೆ, ಹೋಗಿ ಐಸ್ ಕ್ರೀಮ್ ತಗೊಂಬ. ಹಲೋ, ಯಾವ ಫ್ಲೇವರ್ ಬೇಕು ಅಂತ ಕೇಳಲ್ವಾ?
ಯಾವ ಫ್ಲೇವರ್ ಸರ್? ನಿನಗೆ ಯಾವ ಫ್ಲೇವರ್ ಇಷ್ಟ? ನನಗೇನು ಬೇಡ ಸರ್. ಪರವಾಗಿಲ್ಲ ಹೇಳು, ಜಗಳ ಆಡೋದು ಆಡೋಣ. ಐಸ್ ಕ್ರೀಮ್ ತಿನ್ನಕ್ಕೇನಂತೆ? ಬರಿಲ್ಲ ಮೇಡಮ್. ನಿಮ್ಗೆ ಯಾವ ಫ್ಲೇವರ್ ಇಷ್ಟ? ವೆನಿಲ್ಲ. ಹೋಗಿ ಎರಡು ವೆನಿಲ್ಲ ಐಸ್ ಕ್ರೀಮ್ ತಗೊಂಬಾ. ನಿಮ್ಗೆ? ನನಗೆ ಬೇಡ. ರಾತ್ರಿ ಎರಡು ಚಿಲ್ಡ್ ಬಿಯರ್ ಹಾಕ್ಬಿಟ್ಟೆ, ಗಂಟ್ಲು ಸ್ವಲ್ಪ ಕಿರಿಕಿರಿ. ನೀವಿಬ್ರು ತಿನ್ನಿ. ಮೊನ್ನೆ ನೀವು ಶೆಟ್ರ್ ಅಂಗಡಿಲಿ ಪಟ್ಟಣ ಕಟ್ಟೋ ಕೆಲ್ಸಕ್ಕೆ ಹೋಗಿದ್ರಿ ಅಂತ ಅಕ್ಕ ಹೇಳ್ಕೊಂಡು ಅಳ್ತಿದ್ಲಪ್ಪ. ನಾನು ಕೆಲಸ ಬಿಟ್ಟಿರೋ ವಿಷಯ ನಿಮಗೆ ಗೊತ್ತಾದ್ರೆ ಮತ್ತೆ ಎಲ್ಲ ಅದೇ ಥರ ಕೆಲ್ಸಕ್ಕೆ ಹೋಗ್ಬಿಡ್ತಿರೋ ಅಂತ ಹೇಳಲಿಲ್ಲ. ಆದರೆ ನನಗೇನು ಬೇಜಾರಿಲ್ಲಪ್ಪ. ಶ್ರೀಬಾಬ ಕರೆದವತ್ತು ಕೆಲಸ ಕೊಟ್ಟಿಲ್ಲ ಅಂದಿದ್ರೆ ಗೊತ್ತಿದೆ ಕೆಲಸ ಮಾಡ್ತಿದ್ದೆ ಅಲ್ವಾ? ನಾನು ಓದಿರೋ ಓದ್ಗೆ ಇನ್ಯಾವ ಕೆಲಸ ಸಿಗುತ್ತಪ್ಪ? ಅಕ್ಕ ಬಾಬ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟು ಸಪೋರ್ಟ್ ಮಾಡಿದಾರಪ್ಪ. ಈಗ ಅವ್ರ ಕಷ್ಟದಲ್ಲಿದ್ದಾರೆ, ನನ್ನ ಕೈಲಾದ ಸಹಾಯ ನಾನು ಮಾಡ್ತಿದ್ದೀನಿ ಅಷ್ಟೇ. ಆದರೆ ರವಿ, ಈ ಕೆಲಸದಲ್ಲಿ ನಿನಗೆ ಎಷ್ಟಪ್ಪ ಸಿಗುತ್ತೆ? ಒಂದು 4-5 ಸಾವಿರ ಸಿಗುತ್ತಪ್ಪ. ಅಲ್ಲಿ ಅವಮಾನ ಸಹಿಸ್ಕೊಂಡು 15 ಸಾವಿರ ದುಡಿಯೋ ಬದಲು ಇಲ್ಲಿ ಕಷ್ಟಪಟ್ಟು 4-5 ಸಾವಿರ ದುಡ್ದು ಸ್ವಾಭಿಮಾನ ಉಳಿಸ್ಕೊಳ್ಳೋದು ಮರ್ಯಾದೆ ಅಲ್ವೇನಪ್ಪ? ನಿಜ ಕಣೋ ರವಿ, ಆದರೆ ಬೇರೆ ಯಾವುದಾದ್ರೂ ಕಂಪ್ನಿಲಿ ಕೆಲಸ ಹುಡುಕು. ಹುಡುಕ್ತಾ ಇದ್ದೀನಪ್ಪ, ಅದನ್ನು ಹುಡುಕ್ತಾ ಇದ್ದೀನಿ. ಬೇರೆ ಕಂಪ್ನಿಲಿ ಕೆಲಸ ಸಿಗೋ ತನಕ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇರ್ತೀನಿ, ಸುಮ್ಮನೆ ಮನೇಲಿ ಯಾಕೆ ಕೂರೋದು ಅಂತ ಅಷ್ಟೆ. ಅಪ್ಪ ದಯವಿಟ್ಟು ಈ ವಿಷಯನ ಅಕ್ಕ ಬಾಬಂಗೆ ಮಾತ್ರ ಹೇಳ್ಬಿಡಿ ಅಪ್ಪ, ಅವ್ರಿಗೆ ವಿಷಯ ಗೊತ್ತಾದ್ರೆ ತುಂಬ ನೊಂದ್ಕೋತಾರೆ. ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ಎದ್ದೇಳ ರವಿ, ಎದ್ದೇಳ. ನಿನ್ನಂತ ಒಳ್ಳೆ ಮಗ ಆ ವಿಷ ಜಂತು ಸುನಂದಮ್ಮನ ಹೊಟ್ಟೆಯಲ್ಲಿ ಯಾಕೆ ಹುಡ್ತೆ? ತಗೋ ಜಾನು. ಕೊಡು, ನಾನು ಕೊಡ್ತೀನಿ. ತಗೊಳ್ಳಿ ಜಾನ್ವಿ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಎಂದೆ. ನಿಮ್ಮ ಹೃದಯ ಕರಗಲಿಲ್ಲ. ನಾನು ಪ್ರೀತಿಯಿಂದ ಕೊಡಿಸೋ ಐಸ್ ಕ್ರೀಮ್ ಆದರೂ ತಿನ್ನಿ, ಇಲ್ಲಾಂದ್ರೆ ಇದು ಕರಗುತ್ತೆ. ಥ್ಯಾಂಕ್ಸ್. ನನ್ನ ಬಗ್ಗೆ ಇಷ್ಟಾದ್ರೆ ನಿಮ್ಮ ಮನ್ಸು ಕರಗ್ತಲ್ಲ. ಏನೇ ಅವಳು ಪಾತ್ರೆ ತೊಳೆಯೋದನ್ನ ಪೋಲಿ ಹುಡುಗರು ನಿಂತ್ಕೊಂಡು ನೋಡ್ತಾರಲ್ಲ, ಹಾಗೆ ನೋಡ್ತಿದ್ಯಲ್ಲ. ಮೊದಲು ಪಾತ್ರೆ ತೊಳಿ ಅಂತ ಹೇಳಿದಾಗ ಒಳ್ಳೆ ಆನೆ ಪಟಾಕಿತ್ತಾರೆ, ಢಾಮ್ ಢೂಮ್ ಅಂತಂದು. ಈಗ ನೋಡಿ ಟುಸ್ ಪಟಾಕಿತ್ತಾರೆ ಹೇಗೆ ಪಾತ್ರೆ ತೊಳಿತಿದ್ದಾಳೆ ಅಂತ. ಈಗೇನೆ ಅವಳು ಪಾತ್ರೆ ತೊಳಿಬಾರ್ದು ಅಷ್ಟೇ ತಾನೆ, ನಾನೇ ಹೇಳ್ಬಿಡ್ತೀನಿ ತಡಿ. ನಿಂತ್ಕೊಳ್ಳೋ, ಅವಳು ತೊಳಿಲಿಲ್ಲ ಅಂದರೆ ನಾನು ತೊಳಿಬೇಕಾಗುತ್ತೆ. ಮತ್ತೇನೇ ಪ್ರಾಬ್ಲಮ್ ನಿಂದು? ಈ ಬೇಬಿ ಆರಾಮವಾಗಿ ಸಮಾಧಾನವಾಗಿ ಇರಬಾರ್ದು. ಶ್ರೀ ಅಮ್ಮಂದ್ರೆಲ್ಲ ನಾನು ಹೇಳಿದ ಕೆಲಸನ ಇಷ್ಟೊಂದು ಆರಾಮಾಗಿ ಮಾಡ್ತಾ ಇದ್ರೆ ಹರಿಪ್ರಸಾದ್ ಅವ್ರ ಹತ್ರ ನಾವು ಒಪ್ಕೊಂಡು ಕೆಲಸನ ಸಾಧಿಸೋದಾದ್ರೂ ಹೇಗೆ? ಓಹೋ, ಇದ ಮ್ಯಾಟ್ರು. ನೋಡು, ನೀನು ಜಡೆ ಕೆಳಗಿರೋ ಮಿದ್ಲಿಗೆ ಕೆಲಸ ಕೊಡು. ತೊಳೆದಿರೋ ಪಾತ್ರೆಗೆ ಸೋಪ್ ಮೆತ್ತಿದ್ರೆ ಹೆಂಗೆ? ಸೋ
ಐಸ್ಕ್ರೀಮ್ ಕೊಡ್ಸೆ ಅನ್ಕೊಂಡ್ಯಾ? ನೋಡಿ ಮೇಡಂ, ಈ ಡ್ರೈವರ್ಗಳೇ ಹೀಗೆ ಬಿಟ್ಟು ಸಿಕ್ಕರೆ ಏನು ಬೇಕಾದ್ರೂ ತಿನ್ಬಿಡ್ತಾರೆ. ಸೂಪರ್ ಆಗಿದೆ, ತುಂಬ ಟೇಸ್ಟಿ ಆಗಿದೆ ಐಸ್ಕ್ರೀಮ್. जानू मेरी जान, मैं तेरा कुर्बान. ಇವತ್ತು ಸುತ್ತಾಡಿದ ಸಾಕು, ಆಫೀಸ್ ಹೋಗೋಣ ನಡಿ. ಬೇಗ ಸ್ಟಾರ್ಟ್ ಮಾಡು, ಆಫೀಸ್ಗೆ ಹೋಗ್ಬೇಕು, ಲೇಟ್ ಆಗುತ್ತೆ. ಏಯ್ ಬೇಗ ಸ್ಟಾರ್ಟ್ ಮಾಡು. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಸರ್. ಸ್ಟಾರ್ಟ್ ಆಗ್ತಾ ಇಲ್ವಾ? ಯಾಕೆ? ಅದೇ ನಂಗೂ ಗೊತ್ತಾಗ್ತಿಲ್ಲ. ಈಡಿಯಟ್, ಗೊತ್ತಾಗ್ತಿಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಹೇಗೆ? ಕೆಳಗಡೆ ಹೇಳಿದ್ ನೋಡು ಏನಾಗಿದೆ ಅಂತ. ಡ್ರೈವರ್ ಆಗಿ ನಿನ್ನ ಡ್ಯೂಟಿ ಅದು. ಪ್ರಾಬ್ಲಮ್? ಇಂಜಿನ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅನ್ನಿಸ್ತಿದೆ ಸರ್, ಎಲ್ಲ ಕರೆಕ್ಟ್ ಆಗಿದೆ. ಮತ್ತೆ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ? ಅದೇ ಗೊತ್ತಾಗ್ತಿಲ್ಲ. ಅದನ್ನ ಹೇಳಕ್ ನೀನೇ ಬೇಕಾ? ಸರಿಯಾಗಿ ಗಾಡಿ ಬಗ್ಗೆ ಗೊತ್ತಿಲ್ಲದಿದ್ರೆ ಡ್ರೈವರ್ ಕೆಲಸಕ್ಕೆ ಯಾಕೆ ಬರ್ತೀರಿ? ಎಲ್ಲರೂ ಮಂಡಿಲಿ ಮೂಟೆ ಹೊರಕ್ಕೆ ಹೋಗಿ. ಕೋಪ ಮಾಡ್ಕೊಳ್ಳೋದು ಮಾತ್ರ ಚೆನ್ನಾಗಿ ಕಲ್ತಿದ್ಯಾ? ಇಷ್ಟೇ ಚೆನ್ನಾಗಿ ಕೆಲಸ ಮಾಡೋದು ಕಲ್ತಿದ್ದಿದ್ರೆ ಏನು ಮಾಡೋಣ ಅಂತೀಯಾ? ಇಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಗರಾಜ್ ಇದೆ ಅಂತ ವಿಚಾರಿಸ್ತೀನಿ, ಇದ್ರೆ ಹೋಗಿ ಮೆಕ್ಯಾನಿಕ್ನ ಕರ್ಕೊಂಬರ್ತೀನಿ ಸರ್. ಏ ಗಮಾಡ್, ನೀನು ಹೋಗಿ ಮೆಕ್ಯಾನಿಕ್ ಕರ್ಕೊಂಬರೋವರೆಗೂ ನಾನು ನನ್ನ ಸೆಕ್ರೆಟರಿ ಜೊತೆ ಕಾರ್ನಲ್ಲಿ ರೊಮ್ಯಾನ್ಸ್ ಮಾಡ್ತಾ ಕೂತ್ಕೊಳ್ಳ. ಏನು ಲುಕ್ ಕೊಡ್ತೀಯ? ನೀನು ಹೋಗಿ ಗ್ಯಾರೇಜ್ ಹುಡ್ಕೊಂಡು ಮೆಕ್ಯಾನಿಕ್ ಕರ್ಕೊಂಬರೋವರೆಗೂ ನಾವಿಬ್ಬರಲ್ಲಿ ಕೂತ್ಕೊಂಡು ಏನು ಮಾಡೋದು? ನೋಡು ನೋಡು, ನೀನು ಹೋದ ತಕ್ಷಣ ಇಲ್ಲಿ ಏನೋ ರೇಪ್ ಸೀನ್ ನಡೀತು ಅಂತ ನನ್ನ ಸೆಕ್ರೆಟರಿ ಹೇಗೆ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಒಬ್ಬನೇ ಬಿಟ್ಟು ಹೆಂಗೆ ಹೋಗ್ತೀಯಾ? ಅದಕ್ಕೆ ನಾನು ನನ್ನ ಸೆಕ್ರೆಟರಿ ಇಬ್ಬರು ಮುಂದೆ ಕೂತ್ಕೊತೀವಿ, ಸ್ವಲ್ಪ ದೂರ ತಳ್ಳು, ಯಾವುದಾದ್ರು ಗ್ಯಾರೇಜ್ ಸಿಗ್ಬೋದು. ಎಲ್ಲಿಗೆ ಹೋಗ್ತಾ ಇದ್ದೀರಿ ಮೇಡಮ್? ಸರ್, ಅವರೊಬ್ಬರೇ ತಳ್ತಿದ್ದಾರೆ ಸರ್, ಅವ್ರಿಗೆ ಕಷ್ಟ ಆಗುತ್ತೆ, ನಾನು ಹೆಲ್ಪ್ ಮಾಡ್ತೀನಿ. ನೀವು ಹೋಗೋವಾಗಿಲ್ಲ, ನೀವು ನನ್ನ ಸೆಕ್ರೆಟರಿ, ಅವನು ನನ್ನ ಕಾರ್ ಡ್ರೈವರ್, ನನ್ನ ಪರ್ಮಿಷನ್ ಇಲ್ಲದೆ ನೀವು ಇಳಿಯೋ ಹಾಗಿಲ್ಲ. ಪಾಪ ಅವರೊಬ್ಬರಿಗೆ ಕಷ್ಟ ಆಗುತ್ತೆ ಸರ್. ಅವನು ಕಷ್ಟ ಪಡಬೇಕು ಅವಾಗಲೇ ನಮಗೆ ಸುಖ. ನೀವು ಗಾದೆ ಮಾತು ಕೇಳಿಲ್ವಾ? ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಅದನ್ನು ನಾನು ಸ್ವಲ್ಪ ಬದಲಾಯಿಸಿದ್ದೆ, ಕಂಡವ್ರ ಕೈ ಕೆಸರಾದರೆ ನಮ್ಮ ಬಾಯಿ ಮೊಸರು. ಸರ್ ಪ್ಲೀಸ್, ಅವರೊಬ್ಬರಿಗೆ ತಳ್ಳಕ್ಕೆ ಕಷ್ಟ ಆಗುತ್ತೆ, ನಾನು ಹೆಲ್ಪ್ ಮಾಡ್ತೀನಿ ಸರ್. ನಿಮ್ಗಿನ್ನೂ ಅರ್ಥ ಆಗಿಲ್ವಾ ಮೇಡಮ್? ನಾನು ಅವನು ಕಷ್ಟಪಡಲಿ ಅಂತಾನೆ ಅವನಿಗೆ ಕಾರ್ ತಳ್ಳಿಸ್ತಾ ಇರೋದು. ನಿನ್ನ
ನಿನ್ನೆ ನಡ ರಸ್ತೆನಲ್ಲಿ ಕಾರ್ ನಿಲ್ಲಿಸಿ ಡ್ಯೂಟಿ ಅವರ್ಸ್ ಬಗಿತ್ತು ಅಂತ ಹೋಗ್ತಾನೆ ಎಷ್ಟು ಸಕ್ಕ ಅವನಿಗೆ ಅದಕ್ಕೆ ಅವನಿಗೆ ಪನಿಶ್ಮೆಂಟ್ ಕೊಡ್ತಾರದು ಲೇ ಕಾರ್ ಜೋರಾಗಿ ತಳ್ಳೋ ಇಲ್ಲಿದ್ರೆ ಕಾರ್ ಹೇಗೋ ಸ್ಟಾರ್ಟ್ ಆಗೋದು